ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಬೀಡ್ಸಲ್ಲಿ ಒಂದು ಫ್ಲವರ್ ಟೈಪ್ ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಅದು ನಿಮಗೆ ನೆಕ್ಕಗಾಗುತ್ತೆ, ಅಂದರೆ ಬ್ಲೌಸ್ ನೆಕ್ಕಿಗೆಲ್ಲ ಹಾಕ್ಕೋಬೋದು, ಸ್ಲೀವ್ಸ್ಗೆ ಹಾಕ್ಕೋಬೋದು, ಸ್ಯಾರಿಗೂ ಹಾಕ್ಕೊಳ್ಳೋಂಗೆ ಹೇಳ್ಕೊಡ್ತೀನಿ. ಅದಕ್ಕೆ ಈ ಥರ ಬೀಡ್ಸ್ ತೊಗೋಬೇಕು, ಮೆಟಲ್ ಬೀಡು, ಈ ಥರ ರೌಂಡ್ ಬೀಡು, ಹಾಗೆ ಎರಡೆಡೆ ದಾರ ಸೂಜಿಗೆ ಹಾಕ್ಕೊಂಡಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಫಸ್ಟು ದೊಡ್ಡ ಬೀಡ್ ತೊಗೊಳ್ಳೋಣ, ಆಮೇಲೆ ಈ ಥರ ಒಂದು 3 mm ಬೀಡ್ ತೊಗೊಂಡಿದ್ದೀನಿ. ಈ ಥರ ಒಂದು ಬಿಗ್ ಬೀಡ್ ತೊಗೊಳ್ಳಿ, ಒಂದು ಸ್ಮಾಲ್ ಬೀಡ್ ತೊಗೊಳ್ಳಿ. ಈ ಥರ ಪುಣಿಸ್ಕೋಬೇಕು. ಫೈವ್ ಬಿಗ್ ಬೀಟ್ ಬರೋ ತನಕ ಏರಿಸ್ಕೊಳ್ರಿ, ಲಾಸ್ಟಲ್ಲಿ ಒಂದು ಸಣ್ಣ ಬೀಡ್ ಹಾಕ್ಕೊಳ್ಳಿ. ನೋಡಿ ಇವಾಗ ಕಾಣಿಸುತ್ತಲ್ವಾ, ಒಂದು ಫಸ್ಟು ಬಿಗ್ ಬೀಡ್, ಆಮೇಲೆ ಸ್ಮಾಲ್ ಬಿಗ್ ಸ್ಮಾಲ್, ಈ ಥರ ದೊಡ್ಡ ಬೀಡು 5 ಬರಬೇಕು. ಲಾಸ್ಟಲ್ಲಿ ಒಂದು ಸ್ಮಾಲ್ ಬೀಡ್ ತೊಗೊಳ್ಳಿ, ಫಸ್ಟಲ್ಲಿ ದೊಡ್ಡ ಬೀಡ್ ತೊಗೊಳ್ಳಿ. ಸೊ ಇದನ್ನು ಇಲ್ಲಿ ಒಂದು ನಾಟ್ ಹಾಕ್ಕೊಂಡಿರ್ತೀವಿ ಕೊನೆಗೆ, ನಾಟ್ ಹತ್ತಿರ ಬಂದುಬಿಟ್ಟು ಈ ಥರ ಸೇರಿಸಿ ಕಟ್ಕೊಳ್ಳೋಣ. ತುಂಬ ಚೆನ್ನಾಗಿದೆ ಇದು ಡಿಸೈನು. ಎರಡು ಮೂರು ನಾಟ್ಸ್ ಹಾಕ್ಕೊಳ್ಳಿ. ಈ ಥರ ಎರಡು ಮೂರು ನಾಟ್ ಹಾಕಿದ್ಮೇಲೆ ಎಕ್ಸ್ಟ್ರಾನ ಕಟ್ ಮಾಡಬೇಡ. ಸೊ ಈ ಥರ ಬರುತ್ತೆ. ನೀವು ಇದೇ ಥರನೇ ಬ್ಲೌಸಿಗೆ ಒಂದ್ರ ಕೆಳಗೆ ಒಂದು ಈ ಥರ ಹೊಲ್ಕೊಂಡು ಹೋಗ್ಬೋದು. ಓಕೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಮಾಡಿ ನಾನು ಹೊಲ್ದು ನಿಮ್ಗೆ ತೋರ್ಸೋಕ್ಕೆ ಲೇಟಾಗಿ ಹೋಗುತ್ತೆ ಅಂತ ನಾನು ಅವ್ರು ಕೊಟ್ಬಿಟ್ಟೆ ವರ್ಕ್ ಮಾಡಿಬಿಟ್ಟು. ಸೊ ನಿಮಗೆ ಜಸ್ಟ್ ಒಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಒಂದ್ರ ಕೆಳಗೆ ಒಂದೊಂದೇ ಇಟ್ಕೊಂಡೋದ್ರು ಓಕೆ. ಸೊ ಇದು ನೆಕ್ಸ್ಟ್ ಫರ್ದರ್ ಇವಾಗ ಒಂದು ರೌಂಡು ಎಲ್ಲದರಲ್ಲೂ ವಾಪಸ್ ಹೋಗಿ ಬರೋಣ. ಟೈಟ್ ಇರುತ್ತೆ ಇದು, ಪ್ರತಿ ಒಂದು ಬೀಡಲ್ಲೂ ಈ ಥರ ವಾಪಸ್ ಹೋಗಿ. ಇಲ್ಲಿ ನಾಟ್ ಹೋಗಿದೆ, ನಾಟಿಗೆ ಮುಂದಕ್ಕೆ ಬಂದಿದ್ದೀನಿ ನಾನು. ಸಣ್ಣ ಬೀಡ್ಗೆ ನಾನು ದಾರದಲ್ಲಿ ಹೊರಗಡೆಗೆ ಬಂದಿದ್ದೀನಿ. ಈಗ ಮೂರು ಮೆಟಲ್ ಬೀಡ್ ತೊಗೊಳ್ಳೋಣ. ಈ ಥರ ಮೂರು ಮೆಟಲ್ ಬೀಡ್ ತೊಗೊಂಡು ನೋಡಿ ಈ ಥರ ಇರುತ್ತಾ. ಈಗ ಈ ಸ್ಮಾಲ್ ಬೀಡಲ್ಲಿ ಮತ್ತು ಒಂದು ಬಿಗ್ ಬೀಡಲ್ಲಿ ಸೂಜಿ ಬರೋಣ. ಇಳಿಯುವಾಗ ನೀಟಾಗಿ ನೋಡಿಕೊಂಡು ನೋಡಿ, ಇದು ಡೈಮಂಡ್ ಶೇಪಲ್ಲಿ ಸ್ಕ್ವೇರ್ ಶೇಪಲ್ಲಿ ಬರಬೇಕು ಈ ಥರ. ಕಾಣಿಸ್ತಿದೆಯಲ್ಲ, ಈ ಥರನೇ ಇವಾಗ ಎಲ್ಲದಕ್ಕೂ ಮಾಡ್ಕೊಂಡು ಹೋಗೋಣ. ಮತ್ತಿವಾಗ ಈ ಸ್ಮಾಲ್ ಬೀಡಲ್ಲಿ ಬಂದು ಮತ್ತೆ 3 ಬೀಡ್ಸ್ ಹಾಕ್ಕೊಳ್ಳೋಣ. ಈ ಥರ ತಿರ್ಗಾನು
ತ್ರೀ ಬೀಡ್ಸ್ ಹಾಕ್ಕೊಂಡು ನೋಡಿ ಈ ಸ್ಮಾಲ್ ಬೀಡ್ಗೆ ಹೋಗಿ ಮತ್ತೆ ಒಂದು ಬಿಗ್ ಬೀಡು ಮತ್ತೆ ಅದೇ ಥರ ಈ ಥರ ಬರಬೇಕು. ಸೊ ಪ್ರತಿಯೊಂದು ಬೀಡ್ಗೂ ಈ ಥರ ತ್ರೀ ಬೀಡ್ಸ್ ಹಾಕಿ ಫೋರ್ ಬೀಡ್ ಬರೋ ಹಂಗೆ ಮಾಡ್ಕೊಳ್ಬೇಕು. ಈ ಥರ ಸ್ಮಾಲ್ ಬೀಡಿಂದ ಇಲ್ಲಿ ಸ್ಮಾಲ್ ಬೀಡಿಂದ ಬಂದಿಲ್ಲ. ಸೊ ಸ್ಮಾಲ್ ಬೀಡ್ಗೆ ಸೂಜಿ ತಗೋಬೇಕು. ಇಲ್ಲಿ ನೋಡಿ ಇದು ಈ ಥರ ಬಂದಾಗ ನೆನ್ಪಿಟ್ಕೊಳ್ಳಿ, ಈ ಸ್ಮಾಲ್ ಬೀಡಿಂದ ಬಂದ ಮೇಲೆ ತ್ರೀ ಬೀಡ್ಸ್ ಹಾಕ್ಕೋಬೇಕು. ಸ್ಮಾಲ್ ಬೀಡ್ಗೆ ಬರದೆ ನೀವು ಹಾಕ್ಕೊಂಡ್ರೆ ತಿರ್ಗಾನು ಉಲ್ಟಾ ರೊಟೇಟ್ ಹೊಡೆಯುತ್ತೆ. ಈ ಥರ ಬೀಡಿಂದ ಹೊರಗಡೆ ಬಂದ ಮೇಲೆ ದಾರನ ತ್ರೀ ಬೀಡ್ಸ್ ಹಾಕ್ಕೊಂಡು ಮತ್ತೆ ಸಣ್ಣ ಬೀಡು ಬಿಗ್ ಬೀಡು ಎರಡರಲ್ಲೂ ಬರಬೇಕು. ವೈರ್ ಆದರೆ ಈ ಥರ ಟ್ವಿಸ್ಟ್ ಆಗಲ್ಲ, ದಾರ ಅದರಿಂದ ಟ್ವಿಸ್ಟ್ ಆಗುತ್ತೆ. ಬಟ್ ದಾರಕ್ಕೂ ಬೀಡ್ಗೂ ಏನು ಡಿಫ್ರೆನ್ಸು ಅಂದರೆ ಅದು ಸ್ಟಿಫಾಗಿ ಕೂತ್ಕೊಂಡ್ಬಿಡುತ್ತೆ. ಇದು ಸ್ವಲ್ಪ ನಮ್ಗೆ ಹೆಂಗೆ ಬೇಕೋ ಹಾಗೆ ನಾವು ಇದನ್ನು ಕೂರಿಸ್ಕೋಬೋದು. ಈಗ ತಿರ್ಗಾನು ಅದೇ ಥರ ನೋಡಿ, ಬಿಗ್ ಬೀಡ್ ಬಂದಿವಲ್ವ, ಬಿಗ್ ಬೀಡ್ ಆದಮೇಲೆ ಒಂದು ಸ್ಮಾಲ್ ಬೀಡಲ್ಲಿ ಬಂದ ಮೇಲೆ ತ್ರೀ ಬೀಡ್ಸ್ ಹಾಕ್ಕೋಬೇಕು. ಈ ಥರ ತ್ರೀ ಬೀಡ್ಸ್ ಹಾಕ್ಕೊಂಡು ತಿರ್ಗಾನು ಸ್ಮಾಲ್ ಬೀಡ್ ಒಂದು ಬಿಗ್ ಬೀಡ್ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಈಗ ತಿರ್ಗಾನು ಸ್ಮಾಲ್ ಬೀಡ್ಗೆ ಹೋಗಿ ತ್ರೀ ಬೀಡ್ಸ್ ಹಾಕ್ಕೊಳ್ಳೋಣ. ಈ ಥರ ತ್ರೀ ಬೀಡ್ಸ್ ಹಾಕ್ಕೊಂಡು ಸ್ಮಾಲ್ ಬೀಡಲ್ಲಿ ವಾಪಸ್ ಬಂದು ಮತ್ತೆ ಬಿಗ್ ಬೀಡ್ಗೆ ಬಂದು ಈ ಥರ ಬರಬೇಕು ಪ್ಯಾಟ್ರನ್ನು. ಈ ಥರ ಬರಬೇಕು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಫುಲ್ ಎಲ್ಲ ಒಂದು ರೌಂಡು ವಾಪಸ್ ಬರ್ತೀನಿ. ಅಂದರೆ ಇವಾಗ ಇಲ್ಲಿಗೆ ಬಂದು ನಿಂತಿದ್ದೀವಿ ಅಲ್ವಾ, ಒಂದು ರೌಂಡ್ ನೀವು ತಿರ್ಗಾನು ಎಲ್ಲದಕ್ಕೂ ಬೀಡ್ಗೆ ಹಾಕ್ಕೊತ ಹೋಗಬೇಕು. ಸೊ ಅವಾಗ ನಿಮಗೆ ಟೈಟಾಗಿರುತ್ತೆ, ಅಲ್ಲಾಡೋದಿಲ್ಲ. ನೋಡಿ ತಿರ್ಗಾನು ಎಲ್ಲದರಲ್ಲೂ ಹೀಗೆ ವಾಪಸ್ಸು, ಬಿಗ್ ಬೀಡೇನು ಬೇಡ ಅಂದರೆ ಇವಾಗ ಹಿಂಗೆ ಹೋಗಬೇಕಾಗತ್ತೆ. ಈ ಥರ ಬಿಗ್ ಬೀಡಲ್ಲೂ ಒಂದ್ಸರಿ ಬಂದು ಫುಲ್, ಯಾಕಂದರೆ ಬೇಸ್ ಲೈನು ನಾವು ಎರಡು ಸರಿ ಹೋಗಿರ್ತೀವಿ. ಈ ಥರ ಫುಲ್ಲು ಎಲ್ಲದನ್ನು ಎಲ್ಲ ಬೀಡ್ಸ್ಗೂ ಹೋಗಿ ಬರಬೇಕು. ಈಗೇನು ಮಾಡಬೇಕು, ಫುಲ್ಲಾದಮೇಲೆ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಇದು ನಿಮಗೆ ಬ್ಲೌಸ್ ನೆಕ್ಗೆ ಹೆಂಗೆ ಇಡೋದು ಅಂತ ಹೇಳ್ಕೊಡ್ತೀನಿ. ಇದು ನೋಡಿ ಸ್ಮಾಲ್ ಬೀಡ್, ಟೈನಿ ಬೀಡ್ ಹಾಕ್ಕೊಂಡ್ರೆ ಈ ಥರ ಚಿಕ್ಕದಾಗುತ್ತೆ ಸ್ಟಾರು. ಸೊ ಇದು ದೊಡ್ಡ ಬೀಡಲ್ಲಿ ಹಿಂಗಾಗುತ್ತೆ. ಈ ಥರ ಲೈನಾಗಿ ಇಟ್ಕೊಂಡು ನೀವು
ಬ್ಲೌಸ್ ನೆಕ್ಗೆ ಹೊಲಿಬೋದು. ನೋಡಿ ಇಲ್ಲಿ ಬ್ಲೌಸ್ ತೋರಿಸ್ತೀನಿ ಈ ಥರ. ಇದು ನೋಡಿ ಈ ಥರ ಒಂದೇ ಸೈಜು ಈ ಥರ ಹೊಲ್ಕೊಂಡು ಹೋಗ್ಬೋದು ನೀವು. ಈ ಥರ ಒಂದರ ಕೆಳಗೆ ಒಂದು ಈ ಥರ ಮಾಡ್ಕೊಂಡು ಹೋಗ್ಬೋದು. ಅಥವಾ ನಿಮಗೆ ಈ ಥರ ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಡು ಹೋದರೂ ನಡೆಯುತ್ತೆ. ಇಲ್ಲ ಬರೀ ಚಿಕ್ಕ ಚಿಕ್ಕದೇ ಚೆನ್ನಾಗಿರುತ್ತೆ, ಇದೇ ಸೈಜಲ್ಲಿ ಮಾಡ್ತಾ ಹೋಗ್ಬೋದು. ಯಾವ ಸೈಜ್ ಬೇಕೋ ಆ ಸೈಜು ನೀವು ಮಾಡ್ತಾ ಹೋಗ್ಬೋದು. ಇದು ನೋಡಿ ನಾನು ಈ ಥರ ಕುಚ್ಚಿ ಹಾಕಿದ್ದೀನಿ ಇದಕ್ಕೆ. ಇದು ಸೀರೆಗೆ ಹೊಲಿಯೋದು. ಈ ಥರ ರೆಡಿ ಕುಚ್ಚು ಮಾಡ್ಕೊಂಬಿಟ್ಟು ಹೊಲ್ಕೋಬೇಕು. ಇದು ಈ ಥರ ನಿಮಗೆ ನೋಡಿ ಬ್ಲೌಸಿಗೆ ಹಿಂಗೆ ಹೊಲ್ಕೊಂಡು ಹೋಗ್ಬೋದು. ಸ್ಯಾರೀಸ್ಗೆಲ್ಲ ಹೊಲಿಬೇಕು ಅಂದರೆ ಈ ಥರ ಹೊಲಿಬೇಕು. ಒಂದು ನಿಮಿಷ ನೋಡಿ, ಇವಾಗ ಈ ಥರ ಹಿಂಗೆ ಹೊಲಿತಾ ಹೋಗಬೇಕು ಆಗುತ್ತೆ. ಈ ಫೋರ್ ಬೀಡ್ಸ್ ಇರೋದನ್ನು ಹೊಲಿಬೇಕು ನೋಡಿ. ಈ ಥರ ನಾನು ಕುಚ್ಚು ಸುಮ್ಮನೆ ಹಂಗೆ ಇದು ಮಾಡ್ಕೊಂಡಿದ್ದೀನಿ. ನಿಮ್ಮ ಕುಚ್ಚು ಹೊಲಿಬೇಕು ಹಾಕಬೇಕು ಅಂದರೆ ಈ ಥರ ಹೊಲಿಬೋದು. ಇದು ಹಿಂಗೆ ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆದ್ರೇ ಅದರದ್ದು ಲುಕ್ಕು ಹಿಂಗೆ ಬರುತ್ತೆ. ಹಾಂ, ಮೇಲಿಂದನೂ ಹೊಲಿಬೋದು ನೀವು. ಕುಚ್ಚು ಮಾತ್ರ ಕೆಳಗೆ ಬರೋಂಗೆ ಮಾಡಿಬಿಟ್ಟು ಸ್ಯಾರಿಗೆ ಈ ಥರ ಹೊಲಿಬೋದು. ನೀವು ಸ್ವಲ್ಪ ಕೆಳಗೆ ಹೋಗಬೇಕು ಅಂದರೆ ಈ ಥರ ಹೊಲಿಬೋದು. ಸೊ ಹೊಲಿಯೋದು ಹೇಗಾದರೂ ನಾವು ಹೆಂಗೆ ಬೇಕಿದ್ರೂ ಹೊಲ್ಕೋಬೋದು. ಬಟ್ ಇದು ಮಾಡೋ ರೀತಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ನೀವು ಹೆಂಗನ್ನು ಅದನ್ನು ಅಳವಡಿಸ್ಕೋಬೋದು. ಸೊ ಈ ಥರ ಬರುತ್ತೆ. ಹಾಂ, ಇದು ಸ್ಲೀವ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ಥರ ಹ್ಯಾಂಗಿಂಗ್ ಹಾಕಿದ್ರೆ. ಆಮೇಲೆ ಲಟ್ಕನ್ಸ್ ಮಾಡ್ಬೋದು, ನೀವು ಇಯರಿಂಗ್ಸ್ ಮಾಡ್ಬೋದು ನೋಡಿ. ಈ ಥರ ಇಯರಿಂಗ್ಸ್ ಮಾಡ್ಕೋಬೋದು. ಸುಮ್ಮನೆ ಜಸ್ಟ್ ಇಷ್ಟಿಷ್ಟೇ ಇಯರಿಂಗ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಒಂದು ಕ್ರಿಸ್ಟಲ್ ಕೊಟ್ಬಿಟ್ಟು ಈ ಥರ ಹ್ಯಾಂಗಿಂಗ್ ಮಾಡ್ಕೋಬೋದು. ಸೊ ಇದೊಂದು ಡಿಸೈನು. ಆಮೇಲೆ ಇನ್ನೊಂದು ಇಡ್ತೀನಿ ನಿಮ್ಮ ಮುಂದೆ ಯಾವುದು ಅಂತ ನೋಡಿ. ಇದೊಂದು ಮಾಡಿದ್ದೀನಿ ನಾನು, ಇದು ಅಷ್ಟೇ. ಸೂಪರಾಗಿ ಬರುತ್ತೆ ಇದು ಡಿಸೈನು. ಉಳಿದಿದ್ದರಲ್ಲಿ ಒಂದಿಷ್ಟು ಮಾಡಿದ್ದೀನಿ ನಿಮಗೆ, ಇದನ್ನು ಇನ್ನೂ ತೋರಿಸಿಲ್ಲ. ಹೇಗೆ ಮಾಡೋದಂತ ಹೇಳ್ಕೊಟ್ಟಿಲ್ಲ, ಜಸ್ಟ್ ಯಾರಿಗೋ ಮಾಡಿಕೊಟ್ಟೆ, ಹಾಗೆ ನಿಮಗೆ ಉಳಿದಿದ್ದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಹಿಂಗೆ ಹೊಲ್ಕೊಂಡು ಹೋಗಬೇಕು, ಹ್ಯಾಂಡ್ ಸ್ಟಿಚ್ಚಲ್ಲೇ ಮಾಡ್ಕೊಂಡು ಹೋಗಬೇಕು. ಇದು ನೀವು ಝಿಗ್ಝ್ಯಾಗ್ ಆಗಿ ಹಿಂಗೆ ಹೊಲಿಬೋದು ನೋಡಿ. ಹಿಂಗೆ ಇದನ್ನು ಹೇಳಿದ್ನಲ್ಲ ಹೊಲಿಯೋದು, ಸೂಜಿ ನಮ್ಮ ಹತ್ರ ಇರುತ್ತೆ, ಸೂಜಿ ದಾರ ಕೈಯೆಲ್ಲ ಹೆಂಗನ್ನು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಈ ಥರನೂ ಮಾಡ್ಬೋದು. ನಾನು ಸ್ಟ್ರೈಟ್ ಹೊಲ್ಕೊಟ್ಟೆ ಈ ಥರ. ಸ್ಟಿಚಿಂಗ್ ಮಾತ್ರ ಭಾಳ ಟೈಟಾಗಿ ಕರೆಕ್ಟಾಗಿ ಇರಬೇಕು. ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು. ಸ್ಟಿಚ್ ಮಾಡಿದ್ಮೇಲೆ ಇದರದ್ದು ಗೆಟಪ್ ಇರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಹೌಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಡಿಸೈನು. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಮತ್ತು ನಿಮ್ಗೆ ಏನಾನು ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕಿ. ಇದು ನೀವು ನೋಡಿ ಈ ಥರ ನೆಕ್ಗೂ ಚೋಕರ್ ಥರ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಫುಲ್ ಸೆಟ್ಟು. ಬರೀ ಸ್ಟಡ್ಸಿಗೆ ಮಾತ್ರ ಈ ಥರ ಮಾಡ್ಕೊಂಬಿಟ್ಟು ಚೋಕರ್ಗೆ ಈ ಥರ ಮಾಡ್ಕೋಬೋದು. ಮತ್ತು ಈ ಥರ ಬ್ರೇಸ್ಲೆಟ್ ಮಾಡ್ಕೋಬೋದು. ಎಲ್ಲ ಒಂಥರ ಇದರಲ್ಲಿ ನೀವು ಇದು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು ನೋಡಿ. ಈ ಥರ ರಾಖಿ ಮಾಡ್ಕೋಬೋದು, ಒಂದೇ ಒಂದು ಮಾಡಿಬಿಟ್ಟು ರಾಖಿ ಮಾಡ್ಬೋದು. ಸೊ ನಾನು ನನಗೆ ಬಂದಿರೋ ಐಡಿಯಾಸ್ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನೀವು ಅದನ್ನು ಟ್ರೈ ಮಾಡಿ ಹಾಕಿ. ಸೊ ಹೋಪ್ ನಿಮಗಿದು ಇಷ್ಟ ಆಗಿದೆ ಅಂತ. ನೆಕ್ಸ್ಟು ಇನ್ನೊಂದು ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.